ಮೀಸಲಾತಿ ಘೋಷಣೆಯ ಬೆನ್ನಲ್ಲೇ ರದ್ದಾಗಲಿವೆ 3A ಮತ್ತು 3B ಪ್ರವರ್ಗಗಳು. 3A ಮತ್ತು 3B ಬದಲಿಗೆ ಈಗ 2C ಹಾಗೂ 2D ಪ್ರವರ್ಗವನ್ನ ಸರ್ಕಾರ ರಚನೆ ಮಾಡಿದೆ. ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಂತ ತೀರ್ಮಾನ ಇದು. ಪ್ರತಿ 10 ವರ್ಷಕ್ಕೊಮ್ಮೆ ಜಾತಿಗಳ ವರ್ಗೀಕರಣ ಆಗಬೇಕಿತ್ತು. ರಾಜ್ಯದಲ್ಲಿ 15 ವರ್ಷಕ್ಕೂ ಹೆಚ್ಚು ಕಾಲ ಬದಲಾಗದ ಜಾತಿಗಳ ವರ್ಗೀಕರಣ ಈಗ 3A 3B ಬದಲಿಗೆ 2C ಹಾಗೂ 2D ಪ್ರವರ್ಗವನ್ನ ರಚಿಸಿದ ಸರ್ಕಾರ ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನಮನೆ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಆನಂದ ಚುನಾವಣೆಯ ಹೊಸ್ತಿಲಿನಲ್ಲಿ ಎರಡು ಪ್ರಬಲ ಸಮುದಾಯವನ್ನ ಆ ಬುಗಿಲೇಳದೇ ಇರೋ ರೀತಿಯಲ್ಲಿ ಒಂದು ರೀತಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತ ನಿರ್ಧಾರ ಅಂತಂದ್ರೂ ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ ಈಗ ಒಂದು ಜಾತಿಗಳ ವರ್ಗೀಕರಣ ಆಗಬೇಕು ಅಂತಂದ್ರೆ ಒಂದು 10 ವರ್ಷಕ್ಕೊಮ್ಮೆ ಜಾತಿಗಳ ವರ್ಗೀಕರಣ ಆಗಬೇಕಿತ್ತು ಆದರೆ ರಾಜ್ಯದಲ್ಲಿ 15 ವರ್ಷಕ್ಕೂ ಹೆಚ್ಚು ಕಾಲ ಆಗಿರಲಿಲ್ಲ ಈಗ ಹೊಸದಾಗಿ ಪ್ರವರ್ಗ 2C ಮತ್ತು 2D ಸೃಷ್ಟಿ ಆಗಿರುವಂತದ್ದು ಇದಕ್ಕೆ ಕ್ಯಾಬಿನೆಟ್ ತೆಗೆದುಕೊಂಡಂತ ಒಂದು ಮಹತ್ವದ ನಿರ್ಧಾರ ಯಾವ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ಸಮುದಾಯ ಇದಕ್ಕೆ ಮಾನ್ಯ ಮಾಡ್ತಿದೆಯಾ ವೀಣಾ ಪ್ರತಿ 10 ವರ್ಷಗಳಿಗೊಮ್ಮೆ ಜಾತಿಗಳ ವರ್ಗೀಕರಣ ಆಗಬೇಕು ಅಂತಕಂತದ್ದು ಒಂದು ನಿಯಮ ಈಗಾಗಲೇ ಹಿಂದುಳಿದ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಶಿಫಾರಸುಗಳಲ್ಲಿ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ಇವೆಲ್ಲವನ್ನೂ ಕೂಡ ಶಿಫಾರಸು ಮಾಡಲಾಗಿದೆ ಹಾಗಾಗಿ ಪ್ರತಿ 10 ವರ್ಷಗಳಿಗೊಮ್ಮೆ ಜಾತಿ ವರ್ಗೀಕರಣಗಳಾಗಬೇಕು ಯಾವ್ಯಾವ ವರ್ಗಗಳ ಆರ್ಥಿಕ ಸಾಮಾಜಿಕವಾಗಿರುವಂತಹ ಶಿಕ್ಷಣಕ್ಕೆ ಅಧ್ಯಯನಕ್ಕೆ ಪೂರಕವಾಗಿ ಜಾತಿಗಳ ವರ್ಗೀಕರಣ ಆಗಬೇಕು ಅಂತ ನಿಯಮ ಇದೆ ಆದರೆ ಇದುವರೆಗೆ 15 ವರ್ಷ ಆದರೂ ಕೂಡ ಕರ್ನಾಟಕದಲ್ಲಿ ಜಾತಿಗಳ ವರ್ಗೀಕರಣ ಆಗಿರಲಿಲ್ಲ ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಜಾತಿಗಳ ಸೇರಿಸಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಆದ್ರೆ ಈ ಸರ್ಕಾರದ ಮೇಲೆ ಒತ್ತಡ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ಜಾತಿಗಳನ್ನು ಸೇರಿಸಬೇಕು ಯಾವ ಜಾತಿಗಳನ್ನ ಬೇರೆ ಬೇರೆ ಕಡೆ ಅದನ್ನು ವರ್ಗಾಯಿಸಬೇಕು ಅನ್ನೋ ಬಗ್ಗೆ ಒಂದು ಗಂಭೀರವಾದಂತ ಸಮಾಲೋಚನೆಗಳಾಗಿ ಅಂತಿಮವಾಗಿ ಯಾವುದೇ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಿ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಅದಕ್ಕೊಂದು ನಿರ್ದಿಷ್ಟವಾಗಿರುವಂತ ಅಧ್ಯಯನ ವರದಿಗಳು ಬೇಕಾಗುತ್ತೆ ಹಾಗಾಗಿ ಈ ಶಾಶ್ವತ ಹಿಂದುಳಿದ ವರ್ಗ ಆಯೋಗ ಈ ಸಂಬಂಧಪಟ್ಟಾಗಿ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ವರದಿ ಕೊಡಬೇಕು ವರದಿ ಆಧಾರದ ಮೇಲೆ ಜಾತಿಗಳ ವರ್ಗೀಕರಣ ಆಗಬೇಕು ಆ ಜಾತಿಗಳ ವರ್ಗೀಕರಣ ಇದುವರೆಗೆ ಆಗದೇ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ವರ್ಗೀಕರಣ ಆಗಿರಲಿಲ್ಲ ಈಗ ಸರ್ಕಾರ ಸಚಿವ ಸಂಪುಟದಲ್ಲಿ ಇವತ್ತು ತೆಗೆದುಕೊಂಡಿರ್ತಾರೆ ಈಗಿರುವಂತ 3A ಮತ್ತು 3B ಆ ಒಂದು ಜಾತಿಯ ಪಟ್ಟಿಯನ್ನು ರದ್ದು ಮಾಡತಕ್ಕಂಥದ್ದು ಹೊಸ ಒಂದು ವರ್ಗವನ್ನು ಸೃಷ್ಟಿ ಮಾಡತಕ್ಕಂಥದ್ದು ಈ ಸಂಬಂಧಪಟ್ಟ ಹಾಗೆ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡಬೇಕು ಅಂತೇಳಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸೂಚನೆ ಕೊಡ್ತಕ್ಕಂಥದ್ದು ಹಿಂದುಳಿದ ವರ್ಗಗಳ ಆಯೋಗ ಪೂರ್ಣ ಪ್ರಮಾಣದ ವರದಿಯನ್ನು ಕೊಟ್ಟ ಬಳಿಕ ಮೀಸಲಾತಿಗಳು ಎಷ್ಟು ಪ್ರಮಾಣದ ಇರಬೇಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡತಕ್ಕಂಥದ್ದು ಸೊ ಇವೆಲ್ಲೋ ಪ್ರೊಸೆಸ್ಸು ಒಂದೆರಡು ತಿಂಗಳ ಕಾಲ ಆಗತ್ತೆ ಅದ್ರ ಮಧ್ಯದಲ್ಲಿ ಜಾತಿಗಳ ವರ್ಗೀಕರಣ ಮಾಡಲಿಕ್ಕೆ ಒಂದು ನಿಶ್ಚಿತವಾಗಿರುವಂತ ಅಧ್ಯಯನದ ವರದಿ ಬೇಕೇ ಬೇಕು ಅದು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿ ಆಗಿರಬೇಕು ಆ ವರದಿಯನ್ನು ಪಡೆದುಕೊಂಡ ಬಳಿಕವೇ ಎಲ್ಲವೂ ಕೂಡ ಅಂತಿಮ ಆಗ್ತಕ್ಕಂಥದ್ದು ಸರ್ಕಾರ ಇವತ್ತು ಕ್ಯಾಬಿನೆಟ್ ತೆಗೆದುಕೊಂಡ ನಿರ್ಧಾರ ಇಷ್ಟೇ ಜಾತಿಗಳ ವರ್ಗೀಕರಣಕ್ಕೆ ಸರ್ಕಾರ ಮುಂದಾಗಿದೆ ಇರತಕ್ಕಂತ 2A ಮತ್ತು 3B ವರ್ಗವನ್ನ ರದ್ದುಪಡಿಸಿದೆ ಹೊಸ ಒಂದು ಪ್ರತ್ಯೇಕ ವರ್ಗವನ್ನು ಸೃಷ್ಟಿ ಮಾಡುವ ನಿರ್ಧಾರವನ್ನ ತೆಗೆದುಕೊಂಡಿದೆ 10 ವರ್ಷಗಳಿಗೆ ಆಗ್ಬೇಕಾಗಿರುವಂತ ಏನು ಆ ಜಾತಿಗಳ ವರ್ಗೀಕರಣ ಈಗ ಆಗ್ತಾ ಇರುವಂತದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್